ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ ನೋಡಿದ್ರ ರೋಗಿ ಬಯಸಿದ್ದು ಹಾಲುವನ್ನ ವೈದ್ಯ ಹೇಳಿದ್ದು ಹಾಲುವನ್ನ ಅಂದಂಗೆ ಎಲ್ಲಾ ಕಡೆಯಿಂದಲೂ ಒಳ್ಳೆ ಸಕುನಾನೇ ಬರ್ತಾ ಇದೆ ಭಾವನ ಇನ್ನೇನು ಏನು ಯೋಚನೆ ಮಾಡಬೇಕಾಗಿಲ್ಲ ನಿಮ್ಮಪ್ಪ ಯಾ ಗ್ಯಾರಂಟಿ ಮದುವೆ ಒಪ್ಪಿಕೊಂಡೆ ಒಪ್ಕೋತಾರೆ ಅಲ್ವಾ ಮಾವಯ್ಯ ಯಾಕಪ್ಪ ಸುಮ್ಮನೆ ಇದೆಯಾ ಗಂಡಿನ ಕಡೆಯವರೇ ಮದುವೆ ಮಾಡೋಣ ಅಂತ ಇದ್ರೆ ನೀನ್ಯಾಕೆ ತಡ ಮಾಡ್ತೀಯ ಅದು ಹಾಗಲ್ಲಮ್ಮ ಇಷ್ಟು ದಿವಸ ಈ ಮದುವೆ ಆಗಲಿಲ್ವಲ್ಲ ಅಂತ ಕುರುಗ್ತಾ ಇದ್ವಿ ಆ ಸುಶೀಲ್ ಅವರಿಗೆ ಶಾಪ ಆಗ್ತಾ ಇದ್ವಿ ಈಗ ಅವರೇ ಮನಸ್ಸು ಬದಲಾಯಿಸಿ ಈ ಮದುವೆಗೆ ದೊಡ್ಡ ಮನಸ್ಸು ಮಾಡಿ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಒಳ್ಳೆ ಮನಸ್ಸಿನ ವ್ಯಕ್ತಿ ಮುಂದೆ ಯಾವತ್ತಾದರೂ ನಮ್ಮ ಹುಡುಗನ ಮದುವೆಗೆ ನಾನು ಇರಲಿಲ್ವಲ್ಲ ಅಂತ ಕುರುಗಿದ್ರೆ ಆಗ ನಾವು ಮತ್ತೆ ಮದುವೆ ಮಾಡೋಕಾಗತ್ತಾ ಅದಕ್ಕೆ ಮಾವ ಅಲ್ಲಮ್ಮ ಆಗೋ ಮದುವೆಗೆ ತೊಡಕಾಗ್ಬಿಟ್ನಲ್ಲ ಅಂತ ಪಶ್ಚಾತ್ತಾಪಪಟ್ಟು ನಾಲ್ಕು ಹೆಜ್ಜೆ ಕೆಳಗಿಳಿ ಬಂದು ದೊಡ್ಡತನ ತೋರಿಸಿದ್ದಾರೆ ಅದರಲ್ಲಿ ಅವ್ರು ಬರೋವರೆಗೂ ಕಾದು ಅವ್ರ ಮುಂದೆ ಮದುವೆ ಮಾಡೋದನ್ನು ಬಿಟ್ಟು ಹಾಗೆ ಮುಂದುವರಿಸ್ಬಿಟ್ರೆ ನಾಳೆ ಅವ್ರ ಮುಂದೆ ನಾವು ತಲೆ ಎತ್ಕೊಳ್ಳೋ ಯುಕ್ತಿನೇ ಕಳ್ಕೊಂಬಿಟ್ಟಂಗಾಗೋದಿಲ್ವೇ ಅದಲ್ಲದೆ ಇನ್ನೊಂದು ತಿಂಗಳಲ್ಲಿ ಯಾತ್ರೆ ಮುಗಿಸ್ಕೊಂಡು ಬರ್ತೀನಿ ಅಂತ ಅವರೇ ಬರೆದಿದ್ದಾರೆ ಇಷ್ಟು ದಿನನೇ ನಾವು ಕಾದಿದ್ದೀವಿ ಇನ್ನೊಂದು ತಿಂಗಳು ಕಾಯೋದ್ರಲ್ಲಿ ತಪ್ಪೇನಿದೆ ಅಲ್ವೇ ಜಯಪ್ರಕಾಶ್ ಅವರೇ ಶ್ಯಾಮ್ ಸುಂದರ್ ಅವರೇ ನಿಮ್ಮ ಈ ಮಾತು ಕೇಳಿ ನನ್ನ ಮನಸ್ಸಲ್ಲಿ ಇದೊಂದು ದೊಡ್ಡ ಹೊರೆನ ಇಳಿಸ್ಬಿಟ್ಟಿದ್ದೀರಾ ಯಾಕೆಂದ್ರೆ ನನ್ನ ತಂಗಿ ಹಠದಿಂದ ಎಲ್ಲಿ ಒಂದು ಹೆಣ್ಮಗಳು ಕಣ್ಣೀರು ಹಾಕುವಾಗ ಆಗುತ್ತೋ ಅಂತ ತುಂಬ ಸಂಕಟ ಪಡ್ತಾ ಇದ್ದೆ ಈಗ ದಿಢೀರಂತ ನನ್ನ ತಂಗಿ ಮದುವೆ ಒಪ್ಕೊಂಡ್ಬಿಟ್ಲು ಅಂದ ತಕ್ಷಣ ಆದಷ್ಟು ಬೇಗ ಈ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡೆ ಆದರೂ ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ನನ್ನ ಮಗನ ಮದುವೆಗೆ ನನ್ನ ಸ್ವಂತ ತಂಗಿನ ಇರಲ್ವಲ್ಲ ಅಂತ ತುಂಬ ಸಂಕಟ ಪಡ್ತಾ ಇದ್ದೆ ಆದರೆ ಅದನ್ನು ನೀವೇ ಪರಿಹರಿಸ್ಬಿಟ್ರಿ ನಿಮ್ಮ ದೊಡ್ಡ ಗುಣಕ್ಕೆ ನನ್ನ ಧನ್ಯವಾದಗಳು ಹಾಗೆ ಆಗಲಿ ನನ್ನ ತಂಗಿ ಯಾತ್ರೆ ಮುಗಿಸ್ಕೊಂಡು ಬಂದ ಮೇಲೇ ಮದುವೆ ಮಾಡೋಣ ಸದ್ಯ ನಿಂತೋಗೋ ಮದುವೆ ನಡೆಯತ್ತಲ್ಲ ಅನ್ನೋ ಸಂತೋಷನೇ ಸಾಕು ಅಪ್ಪ ನನಗೆ ಯಾಕೋ ಸರಿಯಾದ ನಿರ್ಧಾರ ಅಂತ ನಾನು ಅನಿಸ್ತಾ ಇಲ್ಲ ಅರೆ ಈಗೇನು ಸುಶೀಲಾ ಆಂಟಿಯವರು ಮದುವೆ ನೋಡೋಕ್ಕಾಗಕ್ಕಿಲ್ಲ ಅನ್ನೋದೇ ತಾನೆ ನಿಮ್ಮ ಚಿಂತೆ ಸರಿನಪ್ಪ ಹೆಂಗಿದ್ರು ಮದುವೆನಾಗೆ ಪಟ ಇಡಿಯ ಎಲ್ಲ ತಕತಿರ್ತಾನೆ ಅದನ್ನೇ ತೋರಿಸಿದ್ರೆ ಆಯ್ತಪ್ಪ ಗೌರಿ ಹೇಗಿದ್ರು ಸುಶೀಲಾ ಅವರು ಒಳ್ಳೆ ಮನಸ್ಸಿಂದ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಒಳ್ಳೆ ಮನಸ್ಸಿನ ಆಶೀರ್ವಾದ ಮದುವೆ ಆಗೋದ್ರಲ್ಲಿ ಹೆಣ್ಣಿಗೆ ತುಂಬ ಮುಖ್ಯ ಅದಕ್ಕೋಸ್ಕರನಾದರೂ ನಾವು ಒಂದು ತಿಂಗಳು ಕಾಯಲೇಬೇಕು ಸರಿ ಹಾಗಿದ್ರೆ ನಿಮ್ಮೆಲ್ಲರ ಅಭಿಪ್ರಾಯನೂ ಒಂದು ತಿಂಗಳು ಕಾಯೋಣ ಅನ್ನೋದ್ರ ಪರಾನೇ ಇರೋದ್ರಿಂದ ನಾನು ಅದಕ್ಕೆ ಬದ್ನಾಗಿರ್ತೀನಿ ನಮ್ಮ ಅಭಿನೂ ಅದಕ್ಕೆ ಬದ್ನಾಗಿರ್ತಾನೆ ಅಂತ ಅನ್ಕೊಂಡಿದ್ದೀನಿ ಅಲ್ವೇನಾ ನಿಂಗೆ ಸರಿಯಾಗಿ ಎಲ್ಲ ಹೊಡೆಯವ ಅಂತ ಯೋಚನೆ ಮಾಡ್ತಾ ಇರ್ಲಿ ಅಯ್ಯ ಅಲ್ಲಿ ಇಲ್ಲಿ ಯಾಕೆ ಯೋಚನೆ ಮಾಡ್ತೀಯ ಸರಿಯಾಗಿ ಕೊಟ್ರೆ ಆಯ್ತು ಅಲ್ಲಿ ಕೊಟ್ರೆ ಏನಾಯ್ತದೆ ಇಷ್ಟು ದಿವಸ ನೆನಪಿದ್ದಿದ್ದೆಲ್ಲ ಮರ್ತೋಗುತ್ತೆ ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿ